ಸಿನಿಮಾ ಅವನ್ನ ಕೇಳ್ರಿ ಹೇಳ್ತೇನೆ. ಹೇಗಿತ್ತು ಸಿನಿಮಾ? ಹಾ, ಚೆನ್ನಾಗಿತ್ತು ಬೇಡ, ಸೂಪರ್ ಆಗಿತ್ತು. ಹೇಗಿತ್ತು ಸಿನಿಮಾ? ಸೂಪರ್. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಫ್ಯಾಮಿಲಿ ಓರಿಯಂಟೆಡ್. ಚೆನ್ನಾಗಿದೆ, ಫ್ಯಾಮಿಲಿ ಓರಿಯಂಟೆಡ್, ಚೆನ್ನಾಗಿದೆ. ಇವ್ರು ಹೇಗಿತ್ತು ಸಿನಿಮಾ? ಸೂಪರ್ ಆಗಿದೆ ಬ್ರೋ. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಅಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫುಲ್ ಚೆನ್ನಾಗಿದೆ. ಬೆಂಗಳೂರಲ್ಲಿ ಬೆಳೆದಿರೋರು ಆರಾಮಾಗಿ ಬಂದು ಫಿಲಮ್ ನೋಡ್ಬೋದು. ಅವ್ರ ಅಪ್ಪನಿಗಿನ್ನ ಚೆನ್ನಾಗಿ ಮಾಡಿದ್ದಾರೆ ಪ್ರೇಮ್ ಅವ್ರ ಮಗಳು. ಏಯ್, ಸೂಪರ್ ಆಗಿತ್ತು ಮೂವಿ, ಚೆನ್ನಾಗಿದೆ ಹಳ್ಳಿ ಕತೆ. ರೈತ ಸೂಪರ್ ಆಗಿದೆ, ನಾಟಿ ಸ್ಟೈಲ್ ಹಳ್ಳಿ ಸ್ಟೈಲು ಸಿನಿಮಾ ಚೆನ್ನಾಗಿದೆ. ಸೂಪರ್ ಸೂಪರ್ ಚೆನ್ನಾಗಿದೆ ಬ್ರೋ, ಸೂಪರ್. ಏನ್ ಇಷ್ಟ ಸಿನಿಮಾದಲ್ಲಿ? ಹಳ್ಳಿ ಲೈಫ್ ಒಂದ್ ಸ್ವಲ್ಪ ಚೆನ್ನಾಗಿದೆ. ವಿಲೇಜ್ ಸೂಪರ್, ವಿಲೇಜ್ ಸ್ಟೋರಿ ಮಸ್ತು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೂಪರ್ ಸೂಪರ್. ಮೇಡಮ್ ಸಿನಿಮಾ ಹೇಗಿತ್ತು? ಚೆನ್ನಾಗಿದೆ ಸರ್. ಏನ್ ಇಷ್ಟ ಸಿನಿಮಾದಲ್ಲಿ? ಮೆಸೇಜ್ ಟಗ್ರು ಟಗ್ರು ಇಷ್ಟ ಆಯ್ತು. ಟಗ್ರು ಚೆನ್ನಾಗಿದೆ. ಫಿಲಮ್ ಏನ್ ಇಷ್ಟ ಸಿನಿಮಾದಲ್ಲಿ? ಕಾಮಿಡಿ ಫಿಲಮ್ ಸಖತ್ತಾಗೈತೆ ಬ್ರೋ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಸಖತ್ತ ಮಾಡೋರು ಬರೋಲ್ಲ. ಚೆನ್ನಾಗಿದೆ ಚೆನ್ನಾಗಿತ್ತು. ಹಣ ಫಿಲಮ್ ಮಾತ್ರ ಸೂಪರ್ ಆಗಿದೆ, ಎಲ್ಲಾರು ಬಂದು ನೋಡಿ. ಬರ್ರಿ ಬರ್ರಿ ಬರ್ರಿ. ಸೂಪರ್ ಸೂಪರ್ ಆಗಿತ್ತು ಅಣ್ಣ, ಸೂಪರ್. ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದ ಚೆನ್ನಾಗಿದೆ. ಫಿಲಮ್ ಸ್ಟೋರಿ ಚೆನ್ನಾಗಿದೆ, ಸಿಂಪಲ್ ಸ್ಟೋರಿನ ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಹೊಸಬ್ರಿಗೆಲ್ಲ ಹೊಸ ಚಾನ್ಸ್ ಕೊಟ್ಟಿದ್ದಾರೆ. ಹೀರೋಯಿನ್ ಕ್ಯಾರೆಕ್ಟರ್ ಸ್ವಲ್ಪ ಡಲ್ ಅನ್ಸಿದ್ರು, ಬಟ್ ಓವರ್ ಆಲ್ ಮೂವಿ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. ವ್ಯಾಲ್ಯೂಸ್ ಇದೆ, ಒಳ್ಳೆ ಸ್ಟೋರಿ ಥೀಮ್ ಇದೆ, ನಮ್ಮತನನ ಬಿಡಬಾರ್ದು ಅಂತ ನೈಜತೆ. ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅಮೃತ, ವೆರಿ ನೈಸ್, ಆಲ್ ದ ಬೆಸ್ಟ್. ಚೆನ್ನಾಗಿದೆ ಬ್ರೋ, ಸೂಪರ್ ಆಗಿದೆ, ಸೂಪರ್ ಆಗಿದೆ ಸರ್. ಹೇಗೆ ಸಿನಿಮಾ? ಫಿಲಮ್ ಸೂಪರ್, ಸೂಪರ್ ಬ್ರೋ. ಚೆನ್ನಾಗಿದೆ ಅಣ್ಣ, ಸೂಪರ್ ಆಗಿದೆ. ಎಲ್ಲರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಕಂಟೆಂಟ್ ತುಂಬ ಫ್ರೆಶ್ ಆಗಿದೆ, ಆಮೇಲೆ ಸ್ಟೋರಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ, ಸ್ಕ್ರೀನ್ ಪ್ಲೇ ಎಲ್ಲ ಓವರ್ ಆಲ್. ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್. ತುಂಬ ಚೆನ್ನಾಗಿತ್ತು ಬ್ರೋ. ಹಾಂ, ಸೂಪರ್ ಆಗೈತೆ ಫಿಲಮ್. ಮೂವೀಸ್ ಬೆಸ್ಟ್ ಮೂವಿ, ಫ್ಯಾಮಿಲಿ ಎಲ್ಲ ಅರ್ಥ ಆಗುವಂಥ ಮೂವಿ, ಸಂಬಂಧಗಳು ಉಳಿಸ್ಕೋಗ್ಬೇಕನ್ನೋದೇ ಬೆಸ್ಟ್. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಸರ್, ನೋಡ್ಬೋದು ಫ್ಯಾಮಿಲಿ ನೋಡೋದು. ಜೀವನದಾಗ ಅಂದರೆ ಕಷ್ಟ ಸುಖ ಎಲ್ಲ ಚೆನ್ನಾಗಿ ಸೂಪರ್ ಆಗಿದೆ. ಮೂವಿ ಚೆನ್ನಾಗಿದೆ ಸರ್, ಸೂಪರ್ ಆಗಿತ್ತು, ಮಸ್ತು ಸೂಪರ್, ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಕಾಮಿಡಿ ಆಗಿದೆ ಫಿಲಮು, ಎಂಟರ್ಟೈನ್ಮೆಂಟ್ ಇದೆ. ಅಣ್ಣ ಬಾರಿ ಬಳ್ಳಾರಿ ನೋಡಪ್ಪ, ಈಗ ಜಸ್ಟ್ ಸಿನಿಮಾ ನೋಡ್ಕೊಂಬಂದು ನಮಗೆ ಸಿನಿಮಾ ನೋಡಿದ್ವೋ ನೋಡ್ಲಿದ್ವೋ ಅಂತ ಏನು ಒಂದು ಫೀಲು, ಒಂದು ಎರಡು ನಿಮಿಷ ಬೇಜಾರು ಅನ್ನೋದು ಮನಸ್ಥಿತಿಗೆ ಹೆಂಗೆ ಅಂದರೆ ಆ ಫಿಲಮಲ್ಲಿದೆ ಕುರಿ, ಈ ಮಕ್ಕಳೆಲ್ಲ ಬಂದು ನೋಡ್ರಿ ಅಂತ ಕೇಳ್ದಂಗೆ ಆಗ್ಬಿಡ್ದು. ಆ ಥರ ಇದೆ, ಆ ಥರ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾದ ಸಿನಿಮಾ. ಟಗರು ಪಲ್ಯ ಅನ್ನೋದಕ್ಕೆ ಪಲ್ಯ ತಿಂದಷ್ಟು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಪ್ರೇಮನ ಮಗಳು ಅವರು ಪಾಪ ಒಂದು ಸ್ಟೆಪ್ ಹಾಕಿದ್ದಾರೆ ಆ ಡ್ಯಾನ್ಸು, ಆ ಡ್ಯಾನ್ಸ್ ನೋಡಿ ಖಂಡಿತವಾಗ್ಲೂ ನೈಟ್ ನಿದ್ದೆನೂ ಕೂಡ ಬರಲ್ಲ ನಮಗೆ. ಆ ಥರ ಡ್ಯಾನ್ಸ್ ಮಾಡಿದ್ದಾರೆ ಪ್ರೇಮ್ ಅವ್ರ ಮಗಳು. ಏನು ರೀ ಆ್ಯಕ್ಟಿಂಗ್ ಅದು, ಎಂಥವರು ನಮಗೆ ಶ್ರುತಿ ಅವರು ಆ ತಾರ ಮೇಡಮ್ಗಿಂತ ಅದ್ಭುತವಾಗಿ ಮಾಡಿದ್ದು, ಅಷ್ಟು ಖುಷಿ ಆಗ್ಬಿಡ್ತು ನಮಗೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಪ್ರೇಮ್ ಅವ್ರನ್ನ ನಿಜವಾಗ್ಲೂ ಮೀರಿಸೋದ ಆ್ಯಕ್ಟರ್ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಥ್ಯಾಂಕ್ ಯು. ಇದರಲ್ಲಿ ಹೇಳಬೇಕು ಅಂದರೆ ನಮ್ಮ ಇವರು ಪ್ರೇಮ್ ಅವ್ರ ಮಗಳನ್ನೇ ಒಂದು ಹೈಲೈಟ್ ಅಂತ ಫೀಲ್ ಬರುತ್ತೆ.
ಹೆಂಗೆ ಅಂದರೆ ಯಾವ ಥರ ಹೇಳೋಕ್ಕಾಗಲ್ಲ ಇದು. ನೀವು ಹಿಂಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಬತ್ತೀರಾ, ಒಂದು ಸಿನಿಮಾದಲ್ಲಿ ಏನಿರಬೇಕು ಅನ್ನೋದನ್ನು ಕೇಳೋದಲ್ಲ, ಎಲ್ಲ ಇದೆ ಅನ್ನೋದಕ್ಕೆ ಸಿನಿಮಾ ನೋಡಬೇಕು. ಸಿನಿಮಾ ಅನ್ನೋದು ಎಲ್ಲ ಥರ ಮಾಡ್ತಾರೆ, ಈ ಥರ ಸಿನಿಮಾ ಮಾಡೋಕ್ಕಲ್ಲ ಖಂಡಿತವಾಗ್ಲೂ. ಆ ಥರ ಇದೆ ಸಿನಿಮಾ, ಅದ್ಭುತವಾಗಿದೆ. ಅವರು ಡ್ಯಾನ್ಸು, ಆ ವಿಜುವಲ್ಸು, ಏನು ಡೈರೆಕ್ಟ್ರು ಎಲ್ಲಿದ್ದೀರಾ ದೇವರಣ್ಣ ನೋಡ್ಬೇಕು, ಆ ಥರ ತೆಗ್ದಿದ್ದೀರಾ ಅಪ್ಪ, ಅದ್ಭುತ ಅದ್ಭುತ ಸರ್, ಅದ್ಭುತ. ರೈತರು ಇಂಪಾರ್ಟೆನ್ಸ್ ಕೊಡೋವಂಥ ಮೂವಿ ಈ ಟೈಮಲ್ಲಿ, ಈ ಸಿಚುವೇಶನಲ್ಲಿ ಬೇಕಾಗಿರೋಂಥ ಮೂವಿ ಇದು, ಎಲ್ಲರೂ ನೋಡಬೇಕು. ಚೆನ್ನಾಗಿದೆ ಮೂವಿ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಕೊನೆಗೆ ಡೈಲಾಗ್ಗಳಂತೂ ತುಂಬ ಚೆನ್ನಾಗಿ ಬಂದಿದೆ. ಮೇನಾಗಿ ರಿಲೇಷನ್ಶಿಪ್ಪು, ಸಂಬಂಧಗಳು ಏನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ರೈತರು ಬಡವ್ರ ಮಕ್ಕಳು ಬರಬೇಕು, ಒಳ್ಳೆ ಮೆಸೇಜ್ ಇದೆ ಅದು. ಪ್ರತಿಯೊಬ್ಬರು ಸಂಬಂಧಗಳು ಹೇಗಿರಬೇಕು, ಆಮೇಲೆ ಪ್ರೀತಿ ಆಗಿರ್ಬೋದು, ರೈತ್ರ ಬಗ್ಗೆ ಎಲ್ಲ. ಇವಾಗಿನ ಪೀಳಿಗೆಯಲ್ಲಿ ಎಲ್ಲರೂ ಬರೀ ಹಳ್ಳಿ ಬಿಟ್ಟು ಎಲ್ಲ ಸಿಟಿಗೆ ಬರ್ತಿದ್ದಾರೆ, ಅದನ್ನು ತುಂಬ ಅಂದರೆ ಎಮೋಷನಾಗಿ ತೋರಿಸಿದ್ದಾರೆ. ಅಣ್ಣ ತಮ್ಮ ಹೇಗಿರಬೇಕು, ಆಮೇಲೆ ಸಂಬಂಧ ಮನೇಲಿ. ಈಗ ಹೆಣ್ಮಗಳು ನಾವು ಎಲ್ಲ, ಈಗ ಅವ್ರು ಹೇಳಿದ್ರು ಆ ಫಿಲಮಲ್ಲಿ, ಎಲ್ಲರನ್ನೂ ಕೇಳ್ತೀಯಪ್ಪ, ಟಗ್ರೂ ಸಹ ಕೇಳ್ತೀಯ, ನಾನು ಒಂದು ಮಾತು ಕೇಳಲಿಲ್ಲ ಹುಡುಗ ಇಷ್ಟನೋ ಇಷ್ಟ ಇಲ್ವಾ ಅಂತ. ಆಮೇಲೆ ಅದು ಅದು ಒಂಥರ ತುಂಬ ಚೆನ್ನಾಗಿದೆ. ಇವಾಗೂ ಇವಾಗ ಪರಿಸ್ಥಿತಿಗೆ ಇದು ಒಂದು ಒಳ್ಳೆಯ ಮೆಸೇಜು. ಎಲ್ಲರೂ ಪ್ರತಿಯೊಬ್ಬರು ಹೆಣ್ಮಕ್ಳಿರೋರು ಈ ಫಿಲಮ್ ನೋಡಬೇಕು, ಆಮೇಲೆ ಅಣ್ಣ ತಮ್ಮ ಸಂಬಂಧಗಳು ಹೇಗಿರಬೇಕು, ಆಮೇಲೆ ರೈತರು ಪ್ರತಿಯೊಬ್ಬರು ಎಲ್ಲರೂ ಸಿಟಿಗೆ ಬಂದರೆ ಊರಲ್ಲಿರೋರು ಅಪ್ಪ ಅಮ್ಮ ಆಗಿರ್ಬೋದು, ಜಮೀನಿರುತ್ತೆ ನಮ್ಮ ಮಕ್ಕಳಿಗೋಸ್ಕರ ಎಷ್ಟೋ ಎಕರೆಗಳು ಮಾಡಿರ್ತಾರೆ, ಆದರೆ ಮಾಡಿರ್ತಾರೆ ಆದರೆ ಏನೂ ಪ್ರಯೋಜನ ಇಲ್ಲ. ಅದನ್ನೆಲ್ಲ ಈಗ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ರೈತರಿಗೂ ಬೆಳೆ ಕೊಡಬೇಕು ಅಂತ ಒಳ್ಳೆ ಮೆಸೇಜ್ ಇದೆ. ಆಲ್ ದ ಬೆಸ್ಟ್ ಈ ಫಿಲಮ್ಗೆ, ಒಳ್ಳೇದಾಗಿ. ನೀವು ಹಳ್ಳಿಯವರು ಅನ್ಸುತ್ತೆ. ಹೌದು, ಖಂಡಿತವಾಗ್ಲೂ. ನಾನು ಧನಂಜಯ ಅವರು, ಅವರು ರಿಲೇಷನೇ. ನಾನು ಅವ್ರ ಊರು ಪಕ್ಕನೇ ಬೆಳಗುಂಬ, ಅರಸೀಕೆರೆ ತಾಲೂಕು. ನಾನು ಒಬ್ಬ ರೈತರ ಮಗ, ನಮ್ಮ ತಂದೆಯೂ ರೈತರಿಗೋಸ್ಕರ ತುಂಬ ಹೋರಾಡಿದರು, ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು.